ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು. ಸಂತ ಶ್ರೀ ತುಳಸಿದಾಸರು ರಚಿಸಿರ್ತಕ್ಕಂತಹ ಶ್ರೀರಾಮ ಚರಿತ ಮಾನಸ ಗ್ರಂಥದಲ್ಲಿ ಶಬರಿಯ ಆತಿಥ್ಯವನ್ನು ಪಡೆದಂತಹ ಶ್ರೀರಾಮಚಂದ್ರ ಶಬರಿಗೆ 9 ವಿಧವಾದಂತಹ ಭಕ್ತಿಯನ್ನು ಹೇಳ್ತಾನೆ. ಆ 9 ವಿಧವಾದಂತಹ ಭಕ್ತಿಯಲ್ಲಿ ಯಾವುದಾದರೂ ಒಂದು ಭಕ್ತಿಯನ್ನು ಆಚರಿಸಿದರೂ ಕೂಡ ಅವರು ನನಗೆ ಪ್ರಿಯಪಾತ್ರರಾಗ್ತಾರೆ ಅಂತ ಹೇಳಿ ಶ್ರೀರಾಮಚಂದ್ರ ಇಲ್ಲಿ ಶಬರಿಗೆ ಹೇಳ್ತಾ ಇದ್ದಾನೆ. ಶಬರಿಯನ್ನು ಕುರಿತು, ಅಮ್ಮ ಭಕ್ತಳೆ, ನನ್ನ ಮಾತನ್ನು ಕೇಳು. ನಾನಾದರೂ ಕೇವಲ ಭಕ್ತಿಯ ಸಂಬಂಧವನ್ನು ಮಾತ್ರ ನೋಡುವವನು. ಜಾತಿ, ಪಂಥ, ಕುಲ, ಧರ್ಮ, ದೊಡ್ಡಸ್ತಿಕೆ, ಧನ, ಬಲ, ಕುಟುಂಬ, ಗುಣ, ಮಾತು, ಜಾಣ್ಮೆ ಇವೆಲ್ಲ ಇದ್ದರೂ ಭಕ್ತಿ ಇಲ್ಲದ ನರನು ನೀರಿಲ್ಲದ ಮೋಡದಂತೆ ನಿಷ್ಫಲನು. ಆದ್ದರಿಂದ ಅಂತಹವರು ನನಗೆ ಪ್ರೇಮ ಪಾತ್ರರಲ್ಲ. ಈಗ ನಾನು ನಿನಗೆ ನನ್ನ ನವದ ಭಕ್ತಿಯನ್ನು ಅರುಹುತ್ತೇನೆ, ಮನಸ್ಸು ಕೊಟ್ಟು ಕೇಳುವವಳಾಗು. ಈ ರೀತಿಯಾಗಿ ಶ್ರೀರಾಮಚಂದ್ರನು ಶಬರಿಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಈ 9 ವಿಧವಾಗಿರ್ತಕ್ಕಂತಹ ಭಕ್ತಿಗಳು ಯಾವುದಪ್ಪ ಅಂತಂದ್ರೆ, ಮೊದಲನೆಯ ಭಕ್ತಿಯು ಸಜ್ಜನ ಸಾಂಗತ್ಯ. ಸಜ್ಜನರ ಸಹವಾಸವನ್ನು ಮಾಡತಕ್ಕಂತಹದ್ದೇ ಮೊದಲನೆಯ ಭಕ್ತಿಯಾಗಿದೆ. ಎರಡನೆಯದು ನನ್ನ ಕಥಾ ಪ್ರಸಂಗದಲ್ಲಿ ಅನುರಕ್ತಿಯು. ಶ್ರೀರಾಮಚಂದ್ರನ ಕಥೆಯಲ್ಲಿ ಯಾರು ನಿರಂತರವಾಗಿ ಆಸಕ್ತರಾಗಿರ್ತಾರೋ ಅವರೂ ಕೂಡ ನನಗೆ ಪ್ರೀತಿ ಪಾತ್ರರು ಅಂತ ಹೇಳಿ ಶ್ರೀರಾಮಚಂದ್ರನು ಇಲ್ಲಿ ಹೇಳ್ತಾ ಇದ್ದಾರೆ. ಮೂರನೆಯ ಭಕ್ತಿಯು ಅಭಿಮಾನವನ್ನು ತೊರೆದು ಗುರು ಚರಣಗಳನ್ನು ಸೇವಿಸುವುದು. ಮೂರನೇದೇನಪ್ಪ ಅಂತಂದ್ರೆ, ನಾನು ನನ್ನದು ಎಂಬತಕ್ಕಂತಹ ಸ್ವಾರ್ಥ ಭಾವನೆಯನ್ನು ಬಿಟ್ಟು ಅಹಂಕಾರವನ್ನು ತೊರೆದು ಗುರು ಚರಣಗಳನ್ನು ಯಾರಾದರೆ ಶರಣಾಗಿ ಸೇವಿಸ್ತಾರೋ ಅವರೂ ಕೂಡ ನನಗೆ ಪ್ರೀತಿ ಪಾತ್ರರು ಅಂತ ಹೇಳ್ತಾ ಇದ್ದಾರೆ. ಡಂಬ ಕಪಟ ಒಳಿದು ನನ್ನ ಗುಣಗಳನ್ನು ಪಾಡುವುದೇ ನಾಲ್ಕನೆಯ ಭಕ್ತಿಯಾಗಿದೆ. ಡಾಂಬಿಕತೆಯನ್ನು, ಕಪಟವನ್ನು ತೊರೆದು ನನ್ನ ಗುಣಗಳನ್ನು, ಅಂದರೆ ಶ್ರೀರಾಮಚಂದ್ರನ ಗುಣಗಳನ್ನು ಯಾರಾದರೆ ಹಾಡ್ತಾರೋ ಅದೂ ಕೂಡ ನಾಲ್ಕನೆಯ ವಿಧವಾದ ಭಕ್ತಿಯಾಗಿದೆ ಅಂತ ಹೇಳ್ತಾರೆ. ವೇದಗಳಲ್ಲಿ ಪ್ರಸಿದ್ಧವಾದ ನನ್ನ ಮಂತ್ರದ ಜಪ ಹಾಗೂ ನನ್ನಲ್ಲಿ ದೃಢವಾದ ವಿಶ್ವಾಸವು ಐದನೆಯ ಭಕ್ತಿಯಾಗಿದೆ. ವೇದಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ರಾಮ ಮಂತ್ರದ ಜಪವನ್ನು ಯಾರು ಮಾಡ್ತಾರೋ, ಹಾಗೆಯೇ ಶ್ರೀರಾಮನಲ್ಲಿ ಯಾರಾದರೆ ದೃಢವಾದ ವಿಶ್ವಾಸವನ್ನು ಇಟ್ಟಿದ್ದಾರೋ ಇದು ಕೂಡ ಐದನೆಯ ಭಕ್ತಿಯಾಗಿದೆ. ಇಂದ್ರಿಯಗಳ ನಿಗ್ರಹ, ಶೀಲ, ಒಳ್ಳೆಯ ಸ್ವಭಾವ, ಲೌಕಿಕ ಕರ್ಮಗಳಿಂದ ವಿರಕ್ತಿ, ನಿರಂತರ ಸತ್ಪುರುಷರ ಧರ್ಮಾಚರಣೆಗಳಲ್ಲಿ ತೊಡಗಿರುವುದು ಆರನೆಯ ಭಕ್ತಿಯಾಗಿದೆ. ಸಾಧು ಸಂತರ ಸತ್ಪುರುಷರಲ್ಲಿ ನಿರಂತರವಾಗಿ ಧರ್ಮಾಚರಣೆಯಲ್ಲಿ ತೊಡಗತಕ್ಕಂತಹದ್ದು, ಲೌಕಿಕವಾದಂತಹ ಕರ್ಮಗಳನ್ನು ಬಿಡಿಸಿಕೊಂಡು ವಿರಕ್ತರಾಗ್ತಕ್ಕಂತಹದ್ದು, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ತಕ್ಕಂತಹದ್ದು, ಒಳ್ಳೆಯ ಸ್ವಭಾವದಿಂದ ಇರ್ತಕ್ಕಂತಹದ್ದು ಕೂಡ ಆರನೆಯ ಭಕ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ರಾಮಮಯವೆಂದು ಸಮಾನ ಭಾವದಿಂದ ನೋಡುತ್ತಾ ಸಜ್ಜನರನ್ನು, ಅಂದರೆ ಭಾಗವತೋತ್ತಮರನ್ನು ನನಗಿಂತಲೂ ಹೆಚ್ಚಿನವರು ಎಂದು ತಿಳಿಯುವುದೇ ಏಳನೆಯ ಭಕ್ತಿಯು. ಜಗತ್ತು ರಾಮಮಯವಾಗಿದೆ ಅಂತ ಹೇಳಿ ಎಲ್ಲರನ್ನು ಕೂಡ ಸಮಾನ ಭಾವದಿಂದ ನೋಡ್ತಾ ಭಾಗವತರು, ಅಂದರೆ ಯಾರು ಭಗವಂತನ ಚಿಂತನೆಯಲ್ಲೇ ತೊಡಗಿರ್ತಾರೋ ಅಂಥವರನ್ನ ಕಂಡಾಗ ಇವರು ನನಗಿಂತಲೂ ಕೂಡ ದೊಡ್ಡವರಪ್ಪ ಅಂತ ಹೇಳಿ ಭಾವಿಸ್ತಕ್ಕಂತಹದ್ದು ಏಳನೆಯ ಭಕ್ತಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೊರೆತುದರಲ್ಲೇ ತೃಪ್ತನಾಗಿರುವುದು, ಸ್ವಪ್ನದಲ್ಲಿಯೂ ಕೂಡ ಇತರರ ದೋಷಗಳನ್ನು ಎಣಿಸದಿರುವುದು ಎಂಟನೆಯ ಭಕ್ತಿಯಾಗಿದೆ. ಎಷ್ಟು ಸಿಗುತ್ತೋ, ಎಷ್ಟು ದೊರಕುತ್ತೋ ಅದರಲ್ಲೇ ತೃಪ್ತನಾಗಿರ್ತಕ್ಕಂತಹದ್ದು. ಇತರರ ದೋಷಗಳನ್ನು ಎಣಿಸಬಾರದು. ಇಲ್ಲಿ ಹೇಳ್ತಾ ಇದ್ದಾರೆ, ಕನಸಿನಲ್ಲಿಯೂ ಕೂಡ ಇತರರಿಗೆ ದೋಷಗಳನ್ನು ಎಣಿಸುವುದು ತಪ್ಪಾಗತ್ತೆ. ದೊರೆತುದರಲ್ಲೇ ತೃಪ್ತನಾಗಿರೋದು ಮತ್ತೆ ಕನಸಿನಲ್ಲಿಯೂ ಕೂಡ ಇತರರ ದೋಷಗಳನ್ನು ಎಣಿಸದಿರ ಇರೋದು ಎಂಟನೆಯ ವಿಧವಾದ ಭಕ್ತಿಯಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೊಡನೆ ಸರಳತೆಯಿಂದ ನಿಷ್ಕಪಟವಾಗಿ ವರ್ತಿಸುವುದು,
ಹೃದಯದಲ್ಲಿ ನನ್ನ ಕುರಿತು ಭರವಸೆಯನ್ನಿಟ್ಟುಕೊಂಡು ಯಾವುದೇ ಅವಸ್ಥೆಯಲ್ಲಿ ಹರ್ಷ ವಿಷಾದಗಳಿಗೆ ತುತ್ತಾಗದಿರುವುದು ಒಂಬತ್ತನೇ ಪ್ರಕಾರದ ಭಕ್ತಿಯಾಗಿದೆ. ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸರಳತೆಯಿಂದ ಇರ್ತಕ್ಕಂತಹದ್ದು, ನಿಷ್ಕಪಟವಾಗಿ ವರ್ತಿಸುವುದು, ಕಪಟತನ ಇಲ್ದಿರ ವರ್ತಿಸ್ತಕ್ಕಂತಹದ್ದು, ನಿಷ್ಕಲ್ಮಶವಾಗಿರ್ತಕ್ಕಂತಹ ಹೃದಯವನ್ನು ಇಟ್ಕೊಳ್ತಕ್ಕಂತಹದ್ದು, ಹೃದಯದಲ್ಲಿ ನನ್ನ ಕುರಿತು ಭರವಸೆಯನ್ನಿಟ್ಟುಕೊಂಡು ಶ್ರೀರಾಮಚಂದ್ರ ನನ್ನ ಕುರಿತು ಹೃದಯದಲ್ಲಿ ಸದಾ ಕಾಲವೂ ಕೂಡ ಸ್ಮರಣೆಯನ್ನು ಮಾಡುತ್ತಾ ಯಾವುದೇ ಅವಸ್ಥೆಯಾಗಲಿ, ಸಂತೋಷ ಆಗಲಿ ವಿಷಾದಗಳಿಗಾಗಲಿ ತುತ್ತಾಗದಿರ ಇರತಕ್ಕಂತಹದ್ದು ಒಂಬತ್ತನೇ ವಿಧವಾದ ಭಕ್ತಿಯಾಗಿದೆ ಅಂತ ಹೇಳಿ ಶ್ರೀರಾಮಚಂದ್ರನು ಶಬರಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಈ ಒಂಬತ್ತರಲ್ಲಿ ಒಂದಾದರೂ ಯಾರಿಗಾದರೂ ಸಿದ್ಧಿಸಿದರೆ ಅವನು ಗಂಡಾಗಲಿ ಹೆಣ್ಣಾಗಲಿ ಜಡವಾಗಲಿ ಚೇತನವಾಗಿರಲಿ ನನಗೆ ಅತ್ಯಂತ ಪ್ರಿಯನು. ಈ ಒಂಬತ್ತು ಭಕ್ತಿಗಳಲ್ಲಿ ಯಾವುದೇ ಒಂದಾಗಲಿ ಅದು ಯಾರಿಗಾದರೂ ಸಿದ್ಧಿಸಿದ್ರೆ ಅವರು ಎಂತಹವರೇ ಆಗಿರಲಿ, ಗಂಡಾಗಿರಲಿ ಹೆಣ್ಣಾಗಿರಲಿ ಜಡವಾಗಿರಲಿ ಚೇತನವಾಗಿರಲಿ ಅವರು ನನಗೆ ಪ್ರೀತಿ ಪಾತ್ರನು ಅಂತ ಹೇಳಿ ಶ್ರೀರಾಮಚಂದ್ರನು ಶಬರಿಗೆ ಉಪದೇಶವನ್ನು ಮಾಡಿದಂತಹ ಈ ಒಂಬತ್ತು ನವದ ಭಕ್ತಿಯನ್ನು ನಾನು ತಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.